ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ ಶಕ್ತಿ ಇಲ್ಲ, ಅವ್ರ ಶಕ್ತಿ ಎಲ್ಲ ತಂದಿದ್ದಾರೆ. ಈಗ ಏನೇನು ಅವ್ರ ಮನವಿ ಮೀಟಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಡಿ ಬಿಜೆಪಿಯ ಏನ 40-30 ದಿನ ಎಚ್ಚರಿಕೆ ತಾರೀಕು ಎಚ್ಚರಿಕೆ ಇದೆ. 20 ದಿನ ಮಾಜಿ ಮಂತ್ರಿ ಮಾಜಿ ಸರ್ಕಾರ ಕೊನೆಗೆ ಅವ್ರಿಗೆ ಇಲ್ಲಿಂದಲೇ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರು ಬಾಯ್ ಬಾಯ್ ಹೇಳ್ಬಿಟ್ಟು ಕಳ್ಸ್ಕೊಡ್ತೀವಿ. ಏನೇ ಜನ ಚೀಫ್ ಮಿನಿಸ್ಟರ್ ಆಗ್ತೀನಿ ಆಗ್ತೀನಿ ಅಂತ ಸಾಧ್ಯನೋ? ಅವ್ರ ನಂಬರ್ ಬರ ಸಾಧ್ಯನೋ? ಬಿಜೆಪಿ ರಾಮಯ್ಯ ಅಂತ ಹೇಳ್ತಾರೆ, ಸಾಧ್ಯನೋ? ತಾವು ಯೋಚನೆ ಮಾಡಬೇಕು. ಕುಮಾರನಿಗೆ ಅವಕಾಶ ಕೊಟ್ಟಿದ್ದೀವಿ, ದೇವರಿಗೆ ರಾಷ್ಟ್ರೀಯ ಪ್ರಧಾನಮಂತ್ರಿ ಮಾಡಿದ್ವಿ, ಬಿಜೆಪಿಯವರು ಬೆಂಬಲ ಕೊಟ್ಟು ಕುಮಾರ ಸಭೆ ಮಾಡಿದ್ರು, ಚೆನ್ನೈ ಸಮಯದ ಏನಿಟ್ಕೊಂಡು ಒಂದು ಅವರು ಬಾಲಕೃಷ್ಣ ಎಲ್ಲ ಸೇರಿ ಒತ್ತು ಸುಸ್ತಾಗಿ ಅವರು ಬೆನ್ನು ಎಲ್ಲ ಸೌದು ಮನೆ ಅವರು ಸಾಕಪ್ಪ ನಿಮ್ಮ ಪಾದಕ್ಕೆ ನಮಸ್ಕಾರ ಅಂತ ಹೇಳಿ ಅವರು ಇಟ್ಕೊತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮ ಬಡ ಜನತೆಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರೆಲ್ಲ ಸಮಯಕ್ಕೆ ಬೆಳೆದಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದ್ವಿ. ಈಗ ಸಿದ್ದರಾಮಯ್ಯವರು ಅವರೇನಾದ್ರು ಅರಿತಿದೆ ಮುಖ್ಯಮಂತ್ರಿ ಆಗಿತ್ತಾ? ಸಾಧ್ಯನಾ? ಪಾರ್ಟಿಗಳೇ ಕಿತ್ತಾಕ್ಬಿಟ್ಟು ಅವರು ಕೊನೆ ತೀರ್ಮಾನ ಮಾಡಿದ್ರು. ಸಿದ್ದರಾಮಯ್ಯವರು ಏನೋ ಒಳ್ಳೇದೋ ಕೆಟ್ಟದೋ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸೇರ್ಬೇಕು ಅಂತ ಹೇಳಿ ಸೇರಿ ನಮ್ಮಲ್ಲೂ ಕೂಡ ಬಂದು ನಾವು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಮಾಡಿ ಈ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮಗೆಲ್ಲ ಸೇವೆಯನ್ನ ಮಾಡಿದ್ದೇವೆ. ಇವತ್ತು ನಾನು ಪಕ್ಷದ ಅಧ್ಯಕ್ಷ ಆಗಿದ್ದೇನೆ. ನನಗೂ ಬಿಜೆಪಿಯವರು ಪಾಪ ಬಹಳ ಆಸೆ ಕೊಟ್ಟರು, ಭಯ ಕೊಡುವಾರು ಕೇಳ್ಕೊಟ್ರು, ತೊಂದರೆ ಕೊಟ್ರು. ಪಾಪ ದಿಟ್ಟಾರಕ್ಕವರು ಬಂದು ಏನ್ ಹೋರಾಟ ಮಾಡಿದ್ರು, ಏನಿ ಬಂದು ನ್ಯಾಯಾಲಯ ಬಂದು ಬೆಂಗಳೂರು ಬಂದು ಹೋರಾಟ ಮಾಡಿದ್ರು. ಪಾಪ ನನ್ನ ಕೈ ಕಾಲೆಲ್ಲ ಮುಟ್ಕೊಂಡಿರ್ತಾರ ಕೂಡ ನನಗೋಸ್ಕರ ಎಲ್ಲ ಬಂದು ಹೋರಾಟ ಮಾಡಿ ನನ್ನ ಪರ ನಿಂತು ನೀವು ಮಾಡಿದಂತ ಪ್ರೀತಿ ವಿಶ್ವಾಸ ಅಲ್ಲೇ ಪ್ರಾರ್ಥನೆ ಕೇರ್ಪಿಯವರು ಮಂಡ್ಯದ ಮಹಾಜನತೆ ನನ್ನ ನಿಮ್ಮ ಮಗನ ರೀತಿಯಲ್ಲಿ ನೋಡಿಕೊಂಡು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಅದಕ್ಕೆ ನಾನು ಕೇಳ್ತಾ ಇದ್ದೆ, ಇಲ್ಲಿ ದೇವರಾಗಲ್ಲ ಅಭ್ಯರ್ಥಿ, ಇಲ್ಲಿ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಅಭ್ಯರ್ಥಿ. ಎಲ್ಲರಿಗೂ ಅಧಿಕಾರ ಕೊಟ್ಟು ನನಗೂ ಕೊಡ್ಬೇಕು ಇಲ್ಲ, ನೀವು ನನಗೂ ಶಕ್ತಿ ಕೊಡ್ಬೇಕು ಇಲ್ಲ, ನಿಮ್ ಸೇವೆ ಮಾಡ್ಬೇಕು ಇಲ್ಲ, ನಿಮ್ ಹೊರ ಹೋಗ್ಬೇಕು ಇಲ್ಲ. ರಾಜಕೀಯ ಅಂದ್ರೆ ವ್ಯವಸಾಯ ಇದ್ದಂಗೆ, ಏನ್ ಸಿಮ್ನೆ ಹೋಗಿ ಕುತ್ಕೊಂಡ್ಬಿಡುದಲ್ಲ. ಹೊಲ ಉಳ್ಬೇಕು, ಮಳೆ ಬಿಡ್ಬೇಕು, ಹೊಲ ಉಳ್ಬೇಕು, ಬಿತ್ತನೆ ಮಾಡ್ಬೇಕು, ಕಳೆ ಕೀಳ್ಬೇಕು, ತಿರ್ಗಾ ಮಳೆ ಬಿಡ್ಬೇಕು, ಕಟಾವು ಮಾಡ್ಬೇಕು, ಆಮೇಲೆ ವ್ಯಾಪಾರ ವಹಿವಾಟಿಗೆ ಹಾಕ್ಬೇಕು. ಹಂಗೆ 10ನೇ ತಾರೀಕು ನಿಮ್ಗೆ ಪ್ರಜಾಪ್ರಭುತ್ವದ ಮತದಾನ ಕೊಡುವಂತ ಒಂದು ದಿನ. ವಿಸ್ತಾರ ನ್ಯೂಸ್, ನಿಖರ ಜನಪರ.